ಬೆಳಗಾವಿಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಎಸ್ಟಿಎ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಸಂಬಂಧ ಇಲ್ಲಿಯವರೆಗೂ ಎಸ್ಟಿಎ ಮೊಬೈಲ್ ಪತ್ತೆಯಾಗಿಲ್ಲ. ಈ ಮೂಲಕ ಪ್ರಕರಣದ ದಿಕ್ಕನ್ನು ತಪ್ಪಿಸುವ ಪ್ರಯತ್ನ ಆಗ್ತಿದೆಯಾ ಅನ್ನೋ ಅನುಮಾನ ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಸಚಿವರು ಕೂಡ ತಿರುಗೇಟನ್ನು ಕೊಟ್ಟಿದ್ದು, ನನ್ನ ಹೆಸರು ಯಾಕೆ ಪ್ರಸ್ತಾಪ ಆಗ್ತಾ ಇದೆ, ಎಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಎಸ್ಜಿಎ ರುದ್ರನ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್. ರುದ್ರೇಶ್ ಮೊಬೈಲ್ನಲ್ಲಿದೆಯಾ ಸಾವಿನ ಸತ್ಯ? ಪ್ರಕರಣದ ದಿಕ್ಕು ತಪ್ಪಿಸುವ ಹುನ್ನಾರ ನಡೆದಿದೆಯಾ? ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ ಎಸ್ಡಿಎ ರುದ್ರಣ್ಣ ಎಡವಣ್ಣ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ದಿಕ್ಕು ತಪ್ಪಿಸುವ ಹುನ್ನಾರ ನಡೆದಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಮೃತ ರುದ್ರಣ್ಣನವರ ಮೊಬೈಲ್ ಈವರೆಗೂ ಪತ್ತೆಯಾಗಿಲ್ಲ. ಮನೆಯಲ್ಲಿಯೇ ಮೊಬೈಲ್ ಇಟ್ಟು ಹೋಗಿದ್ದ ಅಂತ ಮೃತನ ತಾಯಿ ಹೇಳಿಕೆ ಕೊಟ್ಟಿದ್ರು. ಆ ಬಳಿಕ ಮನೆಯಲ್ಲಿದ್ದ ಮೊಬೈಲ್ ನಾಪತ್ತೆಯಾಗಿದ್ದು ಹೇಗೆ? ಕುಟುಂಬಸ್ಥರ ಬಳಿ ಮೊಬೈಲ್ ಇದ್ರೂ ಪೊಲೀಸರ ಕೈಗೆ ಕೊಡ್ತಿಲ್ವಾ? ಯಾರಾದರೂ ಪ್ರಕರಣದ ದಿಕ್ಕು ತಪ್ಪಿಸಲು ಮೊಬೈಲ್ ಅನ್ನು ನಾಪತ್ತೆ ಮಾಡಿದ್ರಾ ಎಂಬ ಪ್ರಶ್ನೆಗಳು ಮೂಡಿವೆ. ನಿನ್ನೆಯಿಂದ ರುದ್ರಣ್ಣ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಅದು ಪತ್ತೆಯಾದರೆ ರುದ್ರಣ್ಣ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿಯಲಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನನ್ನ ಹೆಸರು ಪ್ರಸ್ತಾಪವಾಗಿಲ್ಲ ಅಂತ ಮಿನಿಸ್ಟರ್ ಗುದ್ದು. ಇನ್ನು ಪ್ರಕರಣದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪಿಎ ಅವರ ಹೆಸರು ಥಳಕು ಹಾಕೊಂಡಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ಅವತ್ತು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ನಲ್ಲಿ ಈಶ್ವರಪ್ಪ ರಾಜೀನಾಮೆ ಪಡೆದಿದ್ರಲ್ಲ, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜೀನಾಮೆ ಪಡೆಯಿರಿ ಅಂತ ಸರ್ಕಾರಕ್ಕೆ ಕೇಸರಿ ಪಡೆ ಆಗ್ರಹಿಸಿದೆ. ಬಿಜೆಪಿ ಬೃಹತ್ ಹೋರಾಟ ನಡೆಸಲಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಬೆಳಗಾವಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಮೊದಲ ಬಾರಿಗೆ ಸರ್ಕಾರದ ಫ್ಯಾನ್ಗೆನೇನು ಹಾಕೊಂಡಿದ್ದಾರೆ, ಗೌರ್ಮೆಂಟ್ ಫ್ಯಾನು. 7 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ ಎಲ್ಲರಿಗೂ, ತಹಸೀಲ್ದಾರ್ ಅವ್ರ ಗ್ರೂಪ್ಗೆಲ್ಲ ಹಾಕಿದ್ದಾರೆ. ತಹಸೀಲ್ದಾರು ಅವ್ನು ಹಾಕಿರೋದನ್ನ ಡಿಲೀಟ್ ಮಾಡಿಬಿಟ್ಟವನೆ. ಒಬ್ಬ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಬರೆದ್ರೆ ಯಾಕಪ್ಪ ಅಂತ ಕೇಳೋ ಮಾನವೀಯತೆ ಇಲ್ಲ ಮೇಲೆ ಅಧಿಕಾರಿಗೆ. ಬಿಟ್ಬಿಟ್ಟಿದ್ದಾರೆ ಬೆಳಗಾವಿ ಕೇಸಲ್ಲಿ. 2 ಲಕ್ಷ ರೂಪಾಯಿ ಅವರು ಲಂಚ ತೊಗೊಂಡೋಗಿ ಕೊಟ್ಟಿದ್ದಾರಂತೆ ಸೋಮು. ಏನು ಕರುಣೆ ಇಲ್ವಾ ಈ ಸರ್ಕಾರಕ್ಕೆ? ಅಧಿಕಾರಿಗಳು ಸುಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು ಈ ಮೊದಲಿಂದಲೂ ನೋಡ್ತಿದ್ದೇವೆ ನಾವು. ತೀವ್ರ ಗತಿಯಲ್ಲಿ ಇದು ಇದಾಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು. ಅದರಲ್ಲಿ ಮಂತ್ರಿ ತಪ್ಪಿತಸ್ಥರಾಗಿದ್ದರೆ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಎನ್ಕ್ವೈರಿ ಆಗಬೇಕು. ಇಲ್ಲ ಅಂತಂತಂದರೆ ಅಧಿಕಾರಿಗಳನ್ನು ನೀವು ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರೂ ಈ ರೀತಿ ತಗಲಾಕ್ಕೊಂಡು ಪಾಪ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾರೆ. ಅವರೇನೋ ಹೋಗೋದು ಹೋಗ್ಬಿಡ್ತಾರೆ, ಅವರ ಕುಟುಂಬಗಳ ಗತಿ ಏನು? ನೀವು ಅವರನ್ನು ಹೆಂಗೆ ಬೇಕಾದ್ರೂ ಅಧಿಕಾರಿಗಳನ್ನು ನೀವು ಯೂಸ್ ಅಂಡ್ ಥ್ರೋ ಮಾಡೋದು ಸರಿಯಾದ ಕ್ರಮ ಅಲ್ಲ. ರುದ್ರಣ್ಣ ಅಂತೇಳಿ ಎಸ್ ಡಿ ಎ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮೊನ್ನೆ ನಮ್ಮ ಶಿವಮೊಗ್ಗದಲ್ಲಿ ಎಸ್ ಟಿ ನಿಗಮಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಆತ್ಮಹತ್ಯೆ ಮಾಡಿಕೊಂಡ್ರು. ಪೊಲೀಸ್ ಅಧಿಕಾರಿ ನೇಣಾಕೊಂಡ್ರು ಬಿಜಾಪುರಲ್ಲಿ. ಅಂದ್ರೆ ಈ ರೀತಿ ಸರ್ಕಾರ ಬಂದು 1-1.5 ವರ್ಷದಲ್ಲಿ ಇನ್ನೊಂದು ಕಡೆಗೆ ಅಧಿಕಾರಿಗಳಿಗೆ ಕೆಲಸ ಮಾಡುವಂತ ಒಂದು ವಾತಾವರಣ ಕಿಂಚಿತ್ತು ಕೂಡ ಇಲ್ಲ ಅನ್ಲಿಕ್ಕೆ 2-3 ಈ ಆತ್ಮಹತ್ಯಾ ಪ್ರಕರಣಗಳು ಸ್ಪಷ್ಟವಾಗ್ತಿದೆ. ಹಾಗಾಗಿ ಇದೆಲ್ಲದೂ ಕೂಡ ಪ್ರತಿಭಟಿಸಿ ಇವತ್ತು ಬಿಜೆಪಿ ಒಂದಲ್ಲ ಒಂದು ಹೋರಾಟ. ಇನ್ನು ರಾಜೀನಾಮೆಗೆ ಆಗ್ರಹಿಸಿದ ಬಿಜೆಪಿಗರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ರುದ್ರೇಶ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರಣ ಅಂತ ಎಲ್ಲಾದರೂ ಹೇಳಿದಾರ? ಈಶ್ವರಪ್ಪ ಹಾಗೂ ಈ ಪ್ರಕರಣಕ್ಕೆ ಬಹಳಷ್ಟು ವ್ಯತ್ಯಾಸಗಳಿವೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಂತ್ರಿ ಅಂದ ಮೇಲೆ 10-15 ಜನ ಪಿಎಗಳಿರೋದು ಸ್ವಾಭಾವಿಕ. ಕ್ಷೇತ್ರದ ಕೆಲಸ ಇತರೆ ಕೆಲಸಗಳಿಗೆ ಪಿಎಗಳನ್ನು ನೇಮಕ ಮಾಡಿರ್ತೀವಿ. ಊಹಾಪೋಹಗಳಿಗೆ ನಾನು ಉತ್ತರಿಸಲ್ಲ. ನಿಷ್ಪಕ್ಷಪಾತ ತನಿಖೆ ನಡೆದು ಆದಷ್ಟು ಬೇಗ ಸತ್ಯ ಹೊರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಅದರ ಬಗ್ಗೆ ನನಗೇನೂ ಗೊತ್ತಿಲ್ಲ, ಯಾಕಂತಂದ್ರೆ ನಾನು ಯಾವತ್ತು ಅವರನ್ನ ಭೇಟಿಯಾಗಿಲ್ಲ. ನೋಡಿ, ಈ ಮಂತ್ರಿಗಳಂದ ಮೇಲೆ 10-15 ಪಿಎಗಳಿರ್ತಾರೆ. ನಿಷ್ಪಕ್ಷಪಾತವಾಗಿ ಈ ಒಂದು ತನಿಖೆ ನಡೀಲಿ ಅನ್ನೋದೇ ನನ್ನ ಆಸೆ. ಸತ್ಯಾಸತ್ಯತೆ ಏನಿದೆ? ಯಾಕಂದರೆ ಊಹಾಪೋಹಗಳು ಶುರು ಆಗಿಬಿಟ್ರೆ ಭಾಳಷ್ಟು ಊಹಾಪೋಹಗಳಾಗ್ತವೆ. ರುದ್ರೇಶ್ ಅವರು ಎಲ್ಲಾದರೂ ಲಕ್ಷ್ಮಿ ಹೆಬ್ಬಾಳ್ಕರ ಕಾರಣ ಅಂತ ಹೇಳಿದಾರ. ಈಶ್ವರಪ್ಪ ಅವರ ಪ್ರಕರಣ ಈ ಪ್ರಕರಣ ಬಹಳಷ್ಟು ವ್ಯತ್ಯಾಸ ಇದೆ. ಅಲ್ಲಿ ನೇರವಾಗಿ ಈಶ್ವರಪ್ಪ ಅವರ ಹೆಸರನ್ನೇ ಬರೆದು ಅವರೇ ಇದು ಅಂತ ಹೇಳಿ ಸೊ ನೋಡೋಣ. ತನಿಖೆ ಹಂತದಲ್ಲಿ ಜಾಸ್ತಿ ಮಾತನಾಡೋದು. ರುದ್ರೇಶ್ ಕೊನೆ ಕ್ಷಣ ಸಿಸಿಟಿವಿಯಲ್ಲಿ ಸೆರೆ. ಎಸ್ಟಿಎ ಆತ್ಮಹತ್ಯೆಗೆ ಕಾರಣ ಇನ್ನೂ ನಿಗೂಢ.
ಮೊನ್ನೆ ತಡರಾತ್ರಿ ತಾಯಿಯೊಂದಿಗೆ ಊಟ ಮಾಡಿ ಮಲಗಿದ್ದ ರುದ್ರೇಶ್ ಬೆಳ್ಳಂಬೆಳಗ್ಗೆ ಇಂತಹ ನಿರ್ಧಾರಕ್ಕೆ ಬರಲು ಕಾರಣ ಮಾತ್ರ ನಿಗೂಢವಾಗಿದೆ. ಆದರೆ ಸಾವಿಗೂ ಮೊದಲು ತಮ್ಮದೇ ಸಿಬ್ಬಂದಿಯ ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ಸಾವಿಗೆ ತಹಶೀಲ್ದಾರ್ ಬಸವರಾಜ್ ನಾಗರಾಳ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತ ಸೋಮು ಮತ್ತು ಅಶೋಕ ಕಬಲಿಗೇರ್ ಕಾರಣ ಅಂತ ಮೆಸೇಜ್ ಮಾಡಿದ್ದಾರೆ. ಇಡೀ ಕಚೇರಿಯ ಸ್ಟಾಫ್ ಇರುವ ಗ್ರೂಪ್ನಲ್ಲಿ ಸಾವಿನ ಮೆಸೇಜ್ ಹಾಕಿದ್ರು ಯಾರೊಬ್ಬರು ಅದಕ್ಕೆ ರಿಪ್ಲೈ ಮಾಡದೇ ಇರೋದು ಅಚ್ಚರಿ ಮೂಡಿಸಿದೆ. ಇನ್ನು ರುದ್ರೇಶ್ ಎಡವಣ್ಣರ್ ನಿನ್ನೆ ಬೆಳ್ಳಂಬೆಳಗ್ಗೆ 6:38ಕ್ಕೆ ವೇಲ್ನೊಂದಿಗೆ ತಹಶೀಲ್ದಾರ್ ಕಚೇರಿಗೆ ಎಂಟ್ರಿ ಕೊಡುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತ ಬೆಳಗಾವಿ ಜಿಲ್ಲೆ ಮುಗಳಖೋಡ ಪಟ್ಟಣದ ಹೊರವಲಯದ ತೋಟದಲ್ಲಿ ತಡರಾತ್ರಿ 2:30 ಸುಮಾರಿಗೆ ರುದ್ರೇಶ್ ಅಂತ್ಯಕ್ರಿಯೆ ನೆರವೇರಿದೆ. ಮೃತದೇಹದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ನಮ್ಮ ಅಣ್ಣನ ಸಾವು ಅನ್ಯಾಯ, ನಮ್ಮಣ್ಣ ಸಾಯುವ ಹಿಂದಿನ ದಿನ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದೆ. ಆ ಸಂದರ್ಭದಲ್ಲಿ ಯಾವುದೇ ವಿಷಯಗಳ ಬಗ್ಗೆ ಚರ್ಚೆ ಮಾಡಿಲ್ಲ. ಏನೇ ಸಮಸ್ಯೆ ಇದ್ರೂ ಅಣ್ಣ ಅತ್ತಿಗೆ ಬಗೆಹರಿಸಿಕೊಳ್ತಾ ಇದ್ರು. ನಮ್ಮ ಅಣ್ಣನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಸಹೋದರಿ ಆಗ್ರಹಿಸಿದ್ದಾರೆ. ನಮ್ಮ ಅಣ್ಣನ ಸಾವಿಗೆ ಅನ್ಯಾಯ ಆಗೈತಿ. ಅಣ್ಣ ಸಾಸ್ ಆಯ್ತಾನಂತಂದ್ರೆ ನಿನ್ನೆ ಮೊನ್ನೆ ರಾತ್ರಿ ನಾ ವಿಡಿಯೋ ಕಾಲ್ ಮಾಡಿದ್ದೀನಿ ನಮ್ಮ ಅಣ್ಣಗ. ನಮ್ಮ ಅಣ್ಣ ನಂಗೆ ಏನೂ ಹೇಳಿಲ್ಲ. ಅವ್ರವ್ರ ಗಣ್ಣ ಹೆಂಡತಿ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತಿದ್ರು, ನಮಗೇನು ಹೇಳ್ತಿಲ್ಲ ಇದ್ದ. ಬಟ್ ಆಫೀಸ್ನಾಗ ಮಾತ್ರ ನಮ್ಮ ಅಣ್ಣಗೆ ಭಾಳ ಅನ್ಯಾಯ ಆಗೈತಿ. ನಮ್ಮ ಅಣ್ಣನ ಸಾವಿಗೆ ನ್ಯಾಯ ಕೊಡ್ಸ್ರಿ ಅಷ್ಟ. ಅವ್ ಯಾರ ಮೇಲೆ ಆರೋಪ ಮಾಡ್ಯಾನ್ರಲ್ಲ ಅವ್ರ ಮೇಲೆ. ಒಟ್ಟಿನಲ್ಲಿ ರುದ್ರಣ್ಣ ಮೊಬೈಲ್ ಅನ್ನ ಪೊಲೀಸರು ಪತ್ತೆ ಹಚ್ಚಬೇಕಿದೆ. ಆ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.